ಇಂತ ಆರೋಪ ಮಾಡಿದವರು ಅಂದ್ರೆ ಅವರ ರಕ್ತದಲ್ಲಿ ನಮ್ಮ ಸಲುವಾಗಿ ಒಂದು ಏನ್ರಿ ವಿರೂಪ ಇದ್ದದ ಇಲ್ಲಿದ್ರೆ ಅವ್ರು ತಲೆ ಕೆಟ್ಟಿದ್ರು ನಾವು ಅಂತ ಯಾವಲ್ಲಿ ತಾತ್ರ ಮಾಡಂಗಿಲ್ಲ ಎಲ್ಲೆಲ್ಲಿ ಅಗ್ನಿ ಜರುರೈತಲ್ಲಿ ಕೆಲಸ ಮಾಡ್ತೀವಿ ಮತ್ತು ನಮ್ಮ ಕ್ಷೇತ್ರ ಇಡೀ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಮಾಡೋದು ಒಂದು ನಮ್ಮದು ಒಂದು ಗುರಿ ಐತಿ ಅದಕ್ಕೆ ನಾ ಒಂದು ಕಡೆ ಮಾಡೋದು ಒಂದು ಕಡೆ ಬಿಡೋದು ಅಂತ ಎಲ್ಲೇ ಮಾಡಂಗಿಲ್ಲ ಎಲ್ಲಿ ಬೇಕು ಎಲ್ಲಿ ರಿಕ್ವೈರ್ಮೆಂಟ್ ಐತಿ ಅಲ್ಲೆಲ್ಲಿ ಮಾಡ್ಕೋ ತುಕ್ತಿ ಮತ್ತು ಎಲ್ಲಿ ಬಿಡಂಗಿಲ್ಲ ಎಲ್ಲ ಕಡೆ ನಾವು ಮಾಡ್ತೀವಿ ಯಾವುದೋ ಈ ಕೋವಿಡ್ ಇರೋದ್ರಿಂದ ಒಂದು ವರ್ಷ ಆಯಿತು ಸರಿಯಾಗಿ ಗೌರ್ಮೆಂಟ್ ಕಡೆಯಿಂದ ಫಂಡ್ ಬರಲಿಲ್ಲ ಯಾರಿಗೆ ಬಂದಿಲ್ಲ ಪಿ ಡಬ್ಲ್ಯೂದಿಂದ ಕೆಲಸನ ಕಡಿಮೆ ಆದವು ಆದ್ರೆ ನಮ್ಮಲ್ಲಿ ಏನು ನಾವು ಕೆಲಸ ಮಾಡಿದ್ವಿ ನಮ್ಮ ಕ್ಷೇತ್ರದಲ್ಲಿ ಇಡೀ ಎಲ್ಲ ಜನಾನೇ ಹೇಳ್ತಾರೆ 20 ವರ್ಷದಲ್ಲಿ ಆಗಿಲ್ಲ ಅಷ್ಟು ಕೆಲಸ ನಮ್ಮ ಕಾಲದಲ್ಲಿ ಆಗಿದವು ಅದಲ್ಲದ ಈ ರೀತಿ ಕ್ವಾಲಿಟಿ ಕೆಲಸ ನಮ್ಮಲ್ಲಿ ಎಲ್ಲಿ ಕೂಡ ಆಗಲಾಗಿಲ್ಲ ಅಂತ ಕೆಲಸ ನಮ್ಮಲ್ಲಿ ನಾವು ಮಾಡ್ತಾ ಇದ್ವಿ ಒಂದೊಂದು ರಸ್ತೆ ಮಾಡಿದ್ರೆ ಅದಕ್ಕೆ 5-10 ವರ್ಷ ಲೈಫ್ ಸಿಗ್ಬೇಕು ಇಂಥ ಒಂದು ನಾವು ಪ್ರೋಗ್ರಾಮ್ ಹಾಕ್ಕೊಂಡಿದ್ವಿ ನಾವು ಅಗ್ನಿ ಸ್ವತಃ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಅಂತ ವರ್ಕ್ ಈಗ ನಮ್ಮಲ್ಲಿ ಸಾಲಿ ಕಟ್ಟಡ ಮಾಡಿದ್ದೀವಿ ಎಲ್ಲ ಜನ ಹಳ್ಳಿ ಜನ ಬರ್ತಾರೆ ಸ್ವಾತಂತ್ರ್ಯ ಆದಾನ ಹಿಡಿದು ಇಂಥ ಕ್ವಾಲಿಟಿ ಕೆಲಸ ಎಂದೂ ಎಲ್ಲಿ ಆಗಲಿಲ್ಲ ಇಷ್ಟು ಕೆಲಸ ನೀವು ಚಲೋ ಮಾಡಿರ್ತೀವಿ ನಮಗೆಲ್ಲ ಜನ ರಿಪೋರ್ಟ್ ಕೊಡ್ತಾ ಇದ್ದರು ಅದು ಅಂಥದ್ದು ಏನು ಹೇಳ್ತಿದ್ರು ತಪ್ಪದಿಂದ ಎಲ್ಲ ಕೇಳ್ಕೊಂಡು ಅದು 1-2 ವರ್ಷದಲ್ಲಿ ಎಲ್ಲ ಕ್ಷೇತ್ರ ರಿಪೇರಿ ಆಗಂಗಿಲ್ಲ ನಾವು ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಈಗ ಹೋದ ವರ್ಷ ನಾವು ಒಂದು ಮೊದಲೇ ಫಂಡ್ ತಂದಿದ್ವಿ ಅದೇ ರೀತಿ ಹೋದ ವರ್ಷ ಕೂಡ ಬರ್ತಿದ್ರೆ ಬಹಳಷ್ಟು ಕಡೆ ಕೆಲಸ ಆಗ್ತಿತ್ತು ಆದರೆ ಹೋದ ವರ್ಷ ಈ ರಸ್ತೆ ಕಾಮಗಾರಿ ಯಾವುದೂ ಹೊಸ ಬಂದಿಲ್ಲ ಅದರಿಂದ ಒಂದು ವರ್ಷ ಆದರೆ ಈ ವರ್ಷ ನಾವು ನೋಡ್ತೀವಿ ಹೆಚ್ಚಿನ ಹೆಚ್ಚು ಫಂಡ್ ತಂದು ಅವೆಲ್ಲ ಮಾಡ್ತೀವಿ ಈಗ ಕೆಲವು ಊರು ಅದು ಹೈ ಲೆವೆಲ್ ಮ್ಯಾಗ ಅದಾವು ಆದರೆ ನಾವು ಈ ಕೆರೆ ತುಂಬಿಸು ಯೋಜನೆ ಏನದ ಅದರಲ್ಲಿ ಬ್ಯಾಡ್ರಟ್ಟಿ ಮತ್ತು ಚಮಕಿರಿ ಕೆರೆ ಅದಾವು ಅಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚು ನೀರು ಇರಬೇಕಾಗ್ತದೆ ಅದು ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಮತ್ತು ಅಲ್ಲಿಂದ ಅಲ್ಲಿ ಏನ್ರಿ ಮುಂದಿನ ದಿನದಲ್ಲಿ ಮಾಡಂತಂದ್ರೆ ಅದು ಕೂಡ ಅಲ್ಲಿ ನಾವು ಬ್ಯಾಡ್ರಟ್ರಿ ನಮ್ಮವರು ನಾವು ಅದು ಫಸ್ಟ್ ಅದೇ ಕೆರೆ ಹಾಕಿದ್ವಿ ಮತ್ತು ಅದು ಎಲ್ಲ ಕೆರೆಗಳು ತುಂಬಿದ್ವು ಅಂದರೆ ಅವ್ರಿಗೆ ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ